ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಶಿಶು ಸಾಹಿತ್ಯ ಅಂತಂದ್ರೆ ಅದರಲ್ಲಿ ದೇವ್ರ ಹಾಡ್ ಬರ್ಬೋದು ಗಣಪತಿ ರಾಮ ಕೃಷ್ಣ ಈ ರೀತಿಯ ಹಾಡಿರ್ಬೋದು ಇಲ್ಲ ಸಾಮಾಜಿಕ ಹಾಡಿರ್ಬೋದು ಇಲ್ಲ ತಮಾಷೆಯ ಹಾಡಿರ್ಬೋದು ಶಿಶು ಸಾಹಿತ್ಯದಲ್ಲಿ ಎಲ್ಲಾ ರೀತಿಯ ಹಾಡುಗಳು ಇರುತ್ತಲ್ಲ ಈ ದಿನ ನಿಮಗೆ ಒಂದು ತಮಾಷೆಯ ಹಾಡನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಒಂದು ದಿನ ಪೆದ್ದನ ಹೆಂಡತಿ ಲಾಡು ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬಿ ಮುಚ್ಚಿದ್ಲು ಅಲ್ಲಿಗೆ ಬಂದ ಪೆದ್ದ ಡಬ್ಬಿ ಎತ್ತಿದ ಚೆಂಡು 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 ಎಂದು ಆಟವಾಡಿದ ಒಂದು ದಿನ ಪೆದ್ದನ್ನ ಹೆಂಡತಿ ಕೊಡುವಳೆ ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬಿ ಮುಚ್ಚಿದ್ಲು ಅಲ್ಲಿಗೆ ಬಂದ ಪೆದ್ದ ಡಬ್ಬಿ ಎತ್ತಿದ ಬಳೆ 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 ಎಂದು ಕೈಗೆ ಧರಿಸಿದ ಒಂದು ದಿನ ಪೆದ್ದನ್ನ ಹೆಂಡತಿ ಚಟ್ಲಿ ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬಿ ಮುಚ್ಚಿದ್ಲು ಅಲ್ಲಿಗೆ ಬಂದ ಪೆದ್ದ ಡಬ್ಬಿ ಎತ್ತಿದ ಚಕ್ರ 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 ಎಂದು ಆಟವಾಡಿದ ಒಂದು ದಿನ ಪೆದ್ದನ ಹೆಂಡತಿ ಕೇಸರಿ ಬಾತ್ ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬಿ ಮುಚ್ಚಿದ್ಲು ಅಲ್ಲಿಗೆ ಬಂದ ಪೆದ್ದ ಡಬ್ಬಿ ಎತ್ತಿದ ಗಂಧ 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 ಎಂದು ಮೈಗೆ ಧರಿಸಿದ ಹೇಗಿತ್ತು ತಮಾಷೆಯಾಗಿತ್ತ ಈ ಶಿಶು ಸಾಹಿತ್ಯ ಅಂದ್ರೇನೆ ಹೀಗೆ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರೆ ಮಕ್ಕಳಿಗೂ ಖುಷಿ ಕೇಳೋರ್ಗೂ ಖುಷಿ ಮತ್ತೆ ಕಲಿಯೋರ್ಗೂ ಖುಷಿ ಅಂತ ಹೇಳ್ಬೋದು ಮತ್ತೆ ಇನ್ನಷ್ಟು ಸಾಹಿತ್ಯದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ